ನಮಸ್ತೆ ವರಮಹಾಲಕ್ಷ್ಮೀ ವ್ರತ ಆಚರಣೆಗೆ ಕಳಸ ಪ್ರತಿಷ್ಠಾಪನೆ ಮಾಡದೆ ತುಂಬ ಸರಳವಾಗಿ ಸರಿಯಾದ ವಿಧಾನದಲ್ಲಿ ಯಾವ ರೀತಿ ಆಚರಣೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಮದುವೆ ಆಗದಿದ್ದವರು ಮತ್ತು ಗಂಡ ಇಲ್ಲದಿದ್ದರೆ ಈ ವ್ರತವನ್ನ ಆಚರಣೆ ಮಾಡ್ಬೋದು ಅಂತ ಕೇಳಿದ್ರಿ ಖಂಡಿತ ಈ ವ್ರತವನ್ನ ಮಾಡಬಹುದು ಯಾಕೆ ಅಂದರೆ ಇದು ತಾಯಿ ವರಮಹಾಲಕ್ಷ್ಮಿ ವ್ರತ ಯಾರು ನಿಷ್ಠೆಯಿಂದ ಶ್ರದ್ಧಾ ಭಕ್ತಿಯಿಂದ ಪ್ರೀತಿಯಿಂದ ಈ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡ್ತಾರೋ ಅವರ ಮನಸ್ಸಲ್ಲಿ ಮತ್ತು ಮನೆಯಲ್ಲಿ ನಿರಂತರವಾಗಿ ನೆಲೆಸಿ ಅನುಗ್ರಹಿಸುತ್ತೇನೆ ಅಂತ ತಾಯಿ ಮಹಾಲಕ್ಷ್ಮಿ ತಾಯಿನೇ ಹೇಳಿದ್ದಾರೆ ಈ ವರಮಹಾಲಕ್ಷ್ಮಿ ವ್ರತವನ್ನ ಹೊಸದಾಗಿ ಪ್ರಾರಂಭ ಮಾಡ್ಬೋದಾ ಮನೆಯಲ್ಲಿ ಪದ್ಧತಿ ಇಲ್ಲ ಅನ್ನೋದು ಸಹ ಖಂಡಿತ ಈ ವ್ರತಾಚರಣೆಯನ್ನ ಮಾಡಬಹುದು ಯಾವುದೇ ಕಡ್ಡಾಯ ಇಲ್ಲದೆ ಮನಸ್ಫೂರ್ತಿಯಾಗಿ ಇಷ್ಟದಿಂದ ಮಾಡೋದು ತುಂಬಾ ಮುಖ್ಯ ಕಳಸ ಪ್ರತಿಷ್ಠಾಪನೆ ಮಾಡಿ ಯಾವ ರೀತಿ ಸರಿಯಾದ ವಿಧಾನದಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡಬೇಕು ಅನ್ನೋ ವಿಡಿಯೋ ಈಗಾಗಲೇ ಹಾಕಿದ್ದೀವಿ ಆ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೆ ಬೇಕಿದ್ರೆ ಚೆಕ್ ಮಾಡಿ ಈಗ ತುಂಬ ಸರಳವಾಗಿ ಮಹಾಲಕ್ಷ್ಮಿ ತಾಯಿ ಫೋಟೋವನ್ನು ಇಟ್ಟು ಯಾವ ರೀತಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ವರಮಹಾಲಕ್ಷ್ಮಿ ಪೂಜೆ ಮಾಡುವ ಸ್ಥಳವನ್ನು ಸಿದ್ಧ ಮಾಡ್ಕೊಳ್ಳಿ ಫೋಟೋ ಇಡುವ ಜಾಗದಲ್ಲಿ ಅಕ್ಕಿ ಇಟ್ಟಿನಿಂದ ಅಷ್ಟದಳ ಪದ್ಮವನ್ನ ಬರೆದು ಅರಿಶಿನ ಕುಂಕುಮ ಇಟ್ಟು ಅದರ ಮೇಲೆ ಒಂದು ಬಾಳೆ ಎಲೆಯನ್ನ ಹಾಕಿ ಅದರ ಮೇಲೆ ಅಕ್ಕಿಯನ್ನ ಹರಡಿ ಸಿದ್ಧ ಮಾಡಿಕೊಳ್ಳಿ ವ್ರತ ಆಚರಣೆ ಮಾಡುವವರು ಮಹಾಲಕ್ಷ್ಮಿ ತಾಯಿ ಫೋಟೋವನ್ನ ದೇವ್ರ ಮನೆಯಿಂದ ಕೈನಲ್ಲಿ ತಗೊಂಡು ನೇರ ಮನೆಯ ಮುಖ್ಯ ದ್ವಾರದ ಹತ್ರ ಹೊರಗಿನ ಪಕ್ಕ ನಿಂತು ಹೊಸ್ತಿಲಿನ ಮೇಲೆ ಒಂದು ಚಿಕ್ಕ ಲೋಟ ಅಥವಾ ಸೇರಲ್ಲಿ ಅಕ್ಕಿ ಮತ್ತು ಬೆಲ್ಲವನ್ನ ಇಟ್ಟು ಅದನ್ನ ಮಹಾಲಕ್ಷ್ಮಿ ತಾಯಿ ಫೋಟೋದಿಂದ ಮನೆ ಒಳಗಡೆ ಚೆಲ್ಲಿಸಿ ಮಹಾಲಕ್ಷ್ಮಿ ತಾಯಿಯನ್ನ ಸ್ವಾಗತಿಸುವ ರೀತಿ ಹಾಡನ್ನ ಆಡಿ ಬಲಗಾಲಿಟ್ಟು ಒಳಗಡೆ ಬಂದು ಮಹಾಲಕ್ಷ್ಮಿ ತಾಯಿ ಫೋಟೋವನ್ನು ಬಾಳೆ ಎಲೆಯ ಮೇಲೆ ಪ್ರತಿಷ್ಠಾಪನೆ ಮಾಡಿ ಈಗ ಆ ಅಕ್ಕಿಯಲ್ಲಿ ಫೋಟೋ ಮುಂದೆ ಇಡಬೇಕಾದ ಮುಖ್ಯ ವಿಷಯಗಳು ಅರಿಶಿನ ಕುಂಕುಮ ಅರಿಶಿನ ದಾರ ಗೌರಿ ಬಿಚ್ಚೋಲೆ ಸಾಮಾನು ಮತ್ತು ಸ್ವಲ್ಪ ಪಚ್ಚಕರ್ಪೂರ ಹಾಗೂ ಬೆಳ್ಳಿ ಲಕ್ಷ್ಮಿ ವಿಗ್ರಹ ಅಥವಾ ಬೆಳ್ಳಿ ಕಾಯ್ನ್ ಇದ್ರೂ ಸಹ ಇಡಬಹುದು ಮಹಾಲಕ್ಷ್ಮಿ ತಾಯಿ ಫೋಟೋಗೆ ಮುಖ್ಯವಾಗಿ ಅರಿಶಿನ ಕೊಂಬನ್ನು ಕಟ್ಟಿ ಮೊದಲಿಗೆ ದೀಪಾರಾಧನೆಯನ್ನ ಮಾಡಬೇಕು ಅಂದರೆ ಐದು ಮುಖದ ದೀಪಸ್ತಂಭಗಳನ್ನು ಎರಡು ಕಡೆ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ದೀಪ ಹಚ್ಚಿ ಹೂವು ಮತ್ತು ಅಕ್ಷತೆಯನ್ನು ಹಾಕಿ ಗಂಟೆ ನಾದವನ್ನು ಮಾಡಬೇಕು ಅಂದರೆ ಗಂಟೆ ಶಬ್ದವನ್ನು ಮಾಡಬೇಕ ಮಾಡಬೇಕು ನಂತರ ಗಣಪತಿ ಪೂಜೆ ಗಣಪತಿ ವಿಗ್ರಹ ಅಥವಾ ಅರಿಶಿಣದ ಗಣಪತಿಗೆ ಕುಂಕುಮ ಇಟ್ಟು ಹೂವು ಮತ್ತು ಗರಿಕೆಯನ್ನು ಅರ್ಪಿಸಿ ಪೂಜೆ ಮಾಡಿ ನಂತರ ನಿಮ್ಮ ಮನೆ ದೇವರನ್ನ ನೆನೆಯಿರಿ ಆಮೇಲೆ ಮಹಾಲಕ್ಷ್ಮಿ ತಾಯಿ ಫೋಟೋಗೆ ಅರಿಶಿನ ಕುಂಕುಮ ಇಟ್ಟು ಹೂವಿನ ಅಲಂಕಾರ ಮಾಡಿ ಸಾಕ್ಷಾತ್ ತಾಯಿ ಮಹಾಲಕ್ಷ್ಮಿ ನಿಮ್ಮ ಮುಂದೆ ಕುಳಿತಿದ್ದಾಳೆ ಅಂತ ಮನಸಾರೆ ಭಾವಿಸಿ ಹೂವಿನ ಅರ್ಚನೆ ಮತ್ತು ಕುಂಕುಮ ಅರ್ಚನೆಯನ್ನ ಮಾಡಿ ನಿಮಗೆ ಬರೋ ಅಂತಹ ಮಹಾಲಕ್ಷ್ಮಿ ಸ್ತೋತ್ರಗಳನ್ನು ಮತ್ತು ಹಾಡುಗಳನ್ನು ಆಡ್ಬೋದು ಪೂಜೆಗೆ ವ್ರತದ ದಾರ ಕಡ್ಡಾಯ ಮೂರು ಅಥವಾ ಐದು ಈ ರೀತಿ ವ್ರತದ ದಾರವನ್ನು ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಟಿರಿ ಪೂಜೆಗೆ ಕಡ್ಡಾಯವಾಗಿ ವ್ರತದ ದಾರವನ್ನು ಕಟ್ಕೊಬೇಕು ವ್ರತದ ದಾರವನ್ನು ಮಾಡುವ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೆ ಬೇಕಿದ್ದರೆ ಚೆಕ್ ಮಾಡಿ ನೈವೇದ್ಯಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಏನಾದರೂ ನೈವೇದ್ಯ ಇಡ್ಬೋದು ಆದರೆ ತಾಯಿಗೆ ಅರಿಶಿನ ಕುಂಕುಮ ಎಲೆ ಅಡಿಕೆ ಹೂವು ಬಾಳೆಹಣ್ಣು ಒಂದು ಬ್ಲೌಸ್ ಪೀಸ್ ಮತ್ತು ನಾಲ್ಕು ಹಸಿರು ಬಳೆ ಗಾಜಿನ ಬಳೆ ತುಂಬ ಮುಖ್ಯ ಅರ್ಚನೆ ಎಲ್ಲ ಆದಮೇಲೆ ತಾಯಿಗೆ ಕೆಂಪಾರ್ತಿ ಮಾಡಿ ದೃಷ್ಟಿ ತೆಗೆಯಿರಿ ಮಂಗಳಾರತಿ ಮಾಡಿ ವ್ರತದ ದಾರವನ್ನು ಮನೆಯ ಎಲ್ಲ ಸದಸ್ಯರು ಕಟ್ಕೊಬೇಕು ಪೂಜೆ ಎಲ್ಲ ಆದಮೇಲೆ ಕನಿಷ್ಠ ಮೂರು ಅಥವಾ ಐದು ಜನ ಸುಮಂಗಲೆಯರಿಗೆ ಅರಿಶಿನ ಕುಂಕುಮ ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಪಡೆಯಿರಿ ಮೂರು ಪೂಜೆ ಆದಮೇಲೆ ತಾಯಿ ಫೋಟೋವನ್ನು ಬಲಗಡೆಗೆ ಕಲಿಸಿ ಫೋಟೋವನ್ನು ದೇವರ ಇಡಿ ಅಕ್ಕಿಯನ್ನು ಸ್ವಲ್ಪ ತೆಗೆದು ಅಕ್ಕಿ ಡಬ್ಬದಲ್ಲಿ ಹಾಕಿ ಉಳಿದ ಅಕ್ಕಿಯನ್ನು ಸಿಹಿ ಅಡುಗೆಗೆ ಬಳಸ್ಬೋದು ಇದರಲ್ಲಿ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ರಿಪ್ಲೈ ಮಾಡ್ತೀನಿ ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು